ಆತ್ಮೀಯರೇ, ನಮ್ಮ ಕರ್ನಾಟಕ ರಾಜ್ಯ ಚುನಾವಣೆ ಫಲಿತಾಂಶ ಹೊರಬಿದ್ದಿದೆ. ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ, ಬಿಜೆಪಿ ಹೀನಾಯವಾಗಿ ಸೋಲಿದೆ. ಅದಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ತಮಗೆಲ್ಲ ಗೊತ್ತೇ ಇದೆ, ಪದೇ ಪದೇ ನಾಡಿನ ಶಾಂತಿ ಕದಡಿದ್ದು, ಶಾಲೆ ಪಠ್ಯಪುಸ್ತಕಗಳಲ್ಲೂ ರಾಜಕೀಯ ತಂದು ಮಲಿನಗೊಳಿಸಿದ್ದು, ಕುವೆಂಪು ಬಸವಣ್ಣ ಅಂಬೇಡ್ಕರ್ ಅವರಂತಹ ಮಹನೀಯರನ್ನು ಅವಮಾನಿಸಿದ್ದು, ಧರ್ಮ ದೇವರು ಎಲ್ಲವನ್ನು ರಾಜಕೀಯ ಅಸ್ತ್ರವಾಗಿಸಿಕೊಂಡಿದ್ದು, ಕನ್ನಡತನ ಕನ್ನಡದ ಅಸ್ಮಿತೆಗಳ ವಿರುದ್ಧ ನಿಂತಿದ್ದು, ಹಿಂದಿ ಏರಿಕೆಯನ್ನು ಬೆಂಬಲಿಸಿದ್ದು, ಹಾಗೆ ಈ ಮಂಡಿನ ಹೋರಾಟಗಾರರನ್ನು ಕಡೆಗಣಿಸಿ ಶಿವಾಜಿ ಸಾರ್ವರ್ಕರಂತಹ ಉತ್ತರದ ಹೋರಾಟಗಾರರನ್ನು ಮೆರೆಸಿದ್ದು, ಹಿಂದೆಂದೂ ಕಂಡಿರದಂತಹ ಭ್ರಷ್ಟಾಚಾರ ತಮಗೆಲ್ಲ ಗೊತ್ತೇ ಇದೆ. ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಆಗಿರ್ಬೋದು, ಎಸ್ ಡಿ ಐ ಎಫ್ ಡಿ ಐ ಎಕ್ಸಾಮ್ಗಳು, ಈ ಎಲ್ಲ ಎಕ್ಸಾಮ್ಗಳಲ್ಲಿ ಅತ್ಯಂತ ಭ್ರಷ್ಟಾಚಾರವನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಹಾಗೆ ದುರಹಂಕಾರದ ಆಡಳಿತ, ಏನೇ ಕೇಳಿದರೂ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅನ್ನೋ ಒಂದು ಉದ್ದಟತನ, ಹೀಗೆ ಬೆಲೆ ಏರಿಕೆಗಳಿಂದ ಬಡವರು ಬದುಕನ್ನು ಸಂಕಷ್ಟಕ್ಕೆ ದೂಡಿದ್ದು, ಹಾಗೆ ಪದೇ ಪದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು, ಜನ ಹೋಗಿದ ನಂತರ ಯೂಟರ್ನ್ ಹೊಡೆದಿದ್ದು, ಇನ್ನು ನೋಡ್ತಾ ಹೋಗೋದಾದರೆ ಕೊರೋನಾದಂತಹ ವಿಕೋಪದ ಸಮಯದಲ್ಲಿ ಜೀವಗಳನ್ನು ರಕ್ಷಿಸುವಲ್ಲಿ ಹೊಣೆಗೇಡಿತನ ತೋರಿದ್ದು, ಅಮಾಯಕ ಯುವಕರ ಹೆಣಗಳನ್ನು ರಾಜಕೀಯಕ್ಕೆ ಬಳಸಿಕೊಂಡಿತ್ತು. ಒಂದಾ ಎರಡ ನಾಗಪುರ ನಿರ್ದೇಶಿತ ಮೂಲಭೂತವಾದದ ಪ್ರಯೋಗಗಳಿಗೆ ಕರ್ನಾಟಕವನ್ನು ಪ್ರಯೋಗಶಾಲೆಯಾಗಿಸಿದ್ದು, ಕರ್ನಾಟಕದ ಶಿಕ್ಷಣ ವ್ಯವಸ್ಥೆಯನ್ನು ಹದಗೆಡಿಸಿತ್ತು, ಎನ್ ಇ ಪಿಯನ್ನು ಕರ್ನಾಟಕದ ಮೇಲೆ ಪ್ರಯೋಗಿಸಿದ್ದು, ಹಾಗೆ ಆಪರೇಷನ್ ಕಮಲ, ರೆಸಾರ್ಟ್ ರಾಜಕೀಯದಂತಹ ಅನೈತಿಕ ರಾಜಕಾರಣದಿಂದ ರಾಷ್ಟ್ರ ಮಟ್ಟದಲ್ಲಿ ನಾಡಿನ ಗೌರವವನ್ನು ಹಾಳು ಮಾಡಿದ್ದು, ವಿರೋಧಿಸಿದವರನ್ನು ಎದುರಿಸಲು ಆಡಳಿತ ವ್ಯವಸ್ಥೆಯನ್ನೇ ಬದಲಿಸಿಕೊಂಡಿದ್ದು, ಇವೆಲ್ಲವುಗಳ ವಿರುದ್ಧ ಕರ್ನಾಟಕದ ಮತದಾರರು ಜಾಗೃತವಾಗಿ ತೀರ್ಪು ನೀಡಿದ್ದಾರೆ. ಕೇಂದ್ರದ ನಾಯಕರ ಅಬ್ಬರದ ರೋಡ್ ರ್ಯಾಲಿಗಳಿಂದ ಅಲೆ ಸೃಷ್ಟಿಯಾಗಿಬಿಡುತ್ತೆ, ಮೋದಿ ಯೋಗಿಗಳು ಬಂದರೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಓಟಾಗ್ಬಿಡ್ತಾರೆ ಎಂಬ ಭ್ರಮೆಯಲ್ಲಿದ್ದಂಥ ಅವರಿಗೆ ಕರ್ನಾಟಕದ ಜನತೆ ಉತ್ತಮ ಪಾಠವನ್ನು ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಣಬಲದ ಧಿಮಾಕು, ಜಾತಿ ರಾಜಕೀಯ, ದೇಶ ಭಾಷಣ ಇವಕ್ಕೆಲ್ಲ ಸೊಪ್ಪು ಹಾಕದ ಕರುನಾಡಿನ ಮತದಾರರು ಪ್ರಜ್ಞಾವಂತಿಕೆಯಿಂದ ಮತವನ್ನು ಚಲಾಯಿಸಿ ಉತ್ತಮ ಪಕ್ಷವನ್ನು ಆಡಳಿತಕ್ಕೆ ತಂದಿದ್ದಾರೆ. ಈ ಗೆಲುವು ಪ್ರಜಾಪ್ರಭುತ್ವಕ್ಕೆ ಬಂದಂಥ ಗೆಲುವು ಅಂತಲೇ ಹೇಳ್ಬೋದು. ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ಒಂದು ಫಲಿತಾಂಶವನ್ನು ಹೇಳ್ಕೊಳ್ಳೋಕ್ಕೆ. ಅತಂತ್ರ ಫಲಿತಾಂಶವನ್ನು ಕೊಟ್ಟರೆ ಅನೈತಿಕ ರಾಜಕಾರಣದ ರೂವಾರಿಗಳು ಅದನ್ನು ಹೇಗೆಲ್ಲ ದುರುಪಯೋಗಪಡಿಸಿಕೊಂಡು ಹಣಬಲ ಅಧಿಕಾರ ಬಲದಿಂದ ರಾಜ್ಯದಲ್ಲಿ ಸರ್ಕಾರ ಸ್ಥಾಪಿಸುತ್ತಾರೆ ಎಂಬ ಸ್ಪಷ್ಟ ಅರಿವು ಮತದಾರ ಪ್ರಭುಗಳಿಗೆ ಇದೆ ಎಂಬುದನ್ನು ಗಮನಿಸ್ಬೋದು. ಹಾಗಾಗಿಯೇ ನಿರ್ಣಾಯಕ ಫಲಿತಾಂಶವನ್ನು ನೀಡಿ ಯಾರನ್ನು ಎಲ್ಲಿಡಬೇಕು ಎಂದು ಖಚಿತವಾಗಿ ತೋರಿಸಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಇದಷ್ಟೇ ಅಲ್ಲ, ನಮ್ಮ ದೇಶದ ಬೆನ್ನೆಲುಬಾಗಿರುವಂತಹ ರೈತರು, ಫಾರ್ಮರ್ಸ್ ಆರ್ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ. ಇಂತಹ ರೈತರ ಸಮಸ್ಯೆಗಳನ್ನು ಇವರು ಕೇಳಲಿಲ್ಲ. ದಲಿತ ವಿದ್ಯಾರ್ಥಿಗಳ ಹಾಗೆ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ಗಳನ್ನು ಇವರು ಕಟ್ ಮಾಡಿದ್ರು. ಈ ಎಲ್ಲ ಕೆಲಸಗಳು ಅವರ ಸೋಲಿಗೆ ಕಾರಣ ಅಂತಲೇ ಹೇಳ್ಬೋದು.